ಹಲೋ ವಿವರ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವಾಗ ಕುವೆ ಹೊಡಿದು ಮಣ್ಣಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಇದನ್ನು ಇಂಗ್ಲೀಷಲ್ಲಿ ಅರರೂಟ್ ಅಂತಲೂ ಹೇಳ್ತಾರೆ. ಮಾಡುವ ವಿಧಾನ, ಮೊದಲಿಗೆ ಇದನ್ನು ಚೆನ್ನಾಗಿ ನೀರಿನಲ್ಲಿ ಕಲಸ್ಕೊಂಡು, ಒಳ್ಳೆ ಕ್ಲೀನ್ ಬಟ್ಟೆ ಇರ್ತದಲ್ವ ಅದರಲ್ಲಿ ಸೋಸಬೇಕು. ಈ ನೀರನ್ನು ಕಾಲು ಗಂಟೆ ಅಥವಾ ಅರ್ಧ ಗಂಟೆ ಹಾಗೆ ಮುಚ್ಚಿಡಿ. ನೋಡಿ, ಇಲ್ಲಿ ಕುವೆ ಹುಡಿ ಕೆಳಭಾಗದಲ್ಲಿದೆ, ಮೇಲ್ಗಡೆ ನೀರಿದೆ. ಮೇಲ್ಭಾಗದಲ್ಲಿರುವ ನೀರನ್ನು ಚೆಲ್ಬಿಟ್ಟು ವಾಪಸ್ ನೀರನ್ನು ಹಾಕಿ ಎರಡನೇ ಸಲ. ನೀರನ್ನು ಚೆಲ್ಲಿದ್ದೇನೆ, ಈಗ ಅರರೂಟನ್ನು ಚೆನ್ನಾಗಿ ಕಲಸ್ಕೋಬೇಕು. ಅದು ಕೆಳಗಡೆ ಗಟ್ಟಿಯಾಗಿ ನಿಂತಿರ್ತದೆ, ಹಾಗೆ ಚೆನ್ನಾಗಿ ಕಲಸಿ ನಾನೀಗ ದೊಡ್ಡ ಪಾತ್ರೆಯಲ್ಲಿ ಟ್ರಾನ್ಸ್ಫರ್ ಮಾಡ್ತೇನೆ. ಇಲ್ಲೀಗ ಹಾಲನ್ನು ಹಾಕ್ತಿದ್ದೇನೆ. ನಿಮಗೆ ಎಷ್ಟು ಸಿಹಿ ಬೇಕು ಅದರ ಪ್ರಕಾರ ಬೆಲ್ಲನ ಹಾಕಿ. ಈಗ ಇದನ್ನು ಒಲೆ ಮೇಲೆ ಇಟ್ಟು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಕಲಸ್ಕೊಳ್ಬೇಕು. ನೋಡಿ, ಸ್ವಲ್ಪ ದಪ್ಪ ಆಗ್ತಾ ಬಂದಿದೆ. ಮತ್ತೆ 7-8 ಏಲಕ್ಕಿಯನ್ನು ಹುಡಿ ಮಾಡಿಕೊಂಡು ಹಾಕಬೇಕು. ಈಗ ಇದು ತಿನ್ನಲಿಕ್ಕೆ ರೆಡಿಯಾಗಿದೆ. ಇದನ್ನೇ ನೀವು ಇನ್ನೂ ಸ್ವಲ್ಪ ಹೊತ್ತು ಒಲೆ ಮೇಲೆ ಇಟ್ಟು ಗಟ್ಟಿಯಾಗಿ ಮಾಡಿ ಹಲ್ವಾ ಥರ ಮಾಡಿ ತಿನ್ಬೋದು. ನನಗೆ ಈ ಥರ ಕುಡಿಯಲಿಕ್ಕೆ ಇಷ್ಟ. ಇದನ್ನು ನೀವು ಬಿಸಿಯಾಗಿರುವಾಗ ಕೂಡ ಕುಡಿಬೋದು, ಇಲ್ಲಾಂದರೆ ತಣ್ಣಗಾದಮೇಲೆ ಫ್ರಿಡ್ಜಲ್ಲಿಟ್ಟು ಆಮೇಲೆ ಕುಡಿಬೋದು. ಇದನ್ನು ನೀವು ಮನೇಲಿ ಟ್ರೈ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.